ಸಿಂಹ ರಾಶಿಯವರಿಗೆ ರವಿ ಅಧಿಪತಿ ಆಗಿರ್ತಾರೆ ವೀಕ್ಷಕರೇ. ಈ ಸಿಂಹ ರಾಶಿಯವರಿಗೆ ಒಂದು ಥರ ಅರ್ಧ ಕಷ್ಟನೂ ಇದೆ, ಅರ್ಧ ಸುಖನೂ ಇದೆ. ಯಾಕಂದರೆ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ ಬರುವಂಥದ್ದು ಸಿಂಹ ರಾಶಿಯವರು. ಅವರು ಏನೇ ಒಂದು ಮಾಡಲಿಕ್ಕೆ ಹೋದ್ರೂ ಕೂಡ ಭಾಳಷ್ಟು ಎಡವಟ್ಟಾಗುತ್ತೆ. ಸ್ವಲ್ಪ ಜಾಗೃತವಾಗಿ ವರ್ತಿಸಬೇಕು ಇವರು, ಮತ್ತು ಜಾಗೃತವಾಗಿ ನಡವಳಿಕೆ ನಡಿಬೇಕು. ಮತ್ತು ಯಾರ ಮೇಲೆ ಕೂಡ ಸಡನ್ಲಿ ಆಗಿ ಸಿಟ್ಟಿಂದ ಹೋಗಬೇಡಿ. ಅವರು ಹೇಳೋದು ನಿಮಗೆ ಒಳ್ಳೆಯದೇ ಆಗಿದ್ದರೆ ಅದು ನಿಮಗೆ ಕೆಟ್ಟದಾಗಿ ಪರಿವರ್ತನೆ ಆಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಸಿಟ್ಟನ್ನು ನೀವು ಕೈ ಕೊಡಬೇಡಿ. ಮತ್ತು ನೀವು ಏನೇ ಒಂದು ಕೆಲಸ ಮಾಡಬೇಕಾದರೂ ಸ್ವಲ್ಪ ಮನೆಯವರ ಮಾತನ್ನು ಕೇಳಬೇಕು. ಅಂದರೆ ನಿಮ್ಮ ತಂದೆಯವರ ಮಾತನ್ನ ಕೇಳಿ ಅಥವಾ ಹಿರಿಯರ ಮಾತನ್ನಾದರೂ ಕೇಳಬೇಕು. ಎದಕ್ಕೆ ಕೇಳಬೇಕಂದ್ರೆ ನಿಮ್ಮ 2023 ಇರೋದೇ ಈ ಮಂತಲ್ಲಿ ನಿಮಗೆ ಭಾಳಷ್ಟು ತೊಡಕಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಯಾವ ಕಾರಣಕ್ಕೂ ಮುನ್ನುಗ್ಲಿಕ್ಕೆ ಹೋಗಬೇಡಿ. ಸಮಾಧಾನ ರೀತಿಯಿಂದ ಮಂದಗತಿಯಿಂದ ಹೋಗಿ ವೀಕ್ಷಕರೇ. ಪ್ರಾಬ್ಲಮ್ ಇಲ್ಲ, ಜಯ ನಿಮ್ಮದೇ ಆಗುತ್ತೆ. ಪರಿಹಾರ ಅಂತ ಬಂದಾಗ ಸೂರ್ಯನಾರಾಯಣ ಪಾರಾಯಣ ಮಾಡೋದನ್ನು ಮರಿಬೇಡಿ. ಸೂರ್ಯನಾರಾಯಣ ಪ್ರತಿದಿನ ನೀವು ಪ್ರತಿದಿನ ಮಾಡಿ, ವಾರಕ್ಕೊಮ್ಮೆ ಮಾಡಿ ಪ್ರತಿದಿನ ಮಾಡಿದರೆ ಭಾಳಷ್ಟು ಒಳ್ಳೆಯದು. 48 ದಿನಗಳ ಕಾಲ ನೀವು ಸೂರ್ಯನಾರಾಯಣ ಮಾಡಿ ವೀಕ್ಷಕರೇ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮಗೆ ಶುಭವಾರ ಬಂದುಬಿಟ್ಟು ಮಂಗಳವಾರ ಆಗುತ್ತೆ, ಮತ್ತು ಶುಭ ಸಂಖ್ಯೆ ಬಂದುಬಿಟ್ಟು 9 ಆಗುತ್ತೆ. ಶುಭ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಆಗಿ ಬರುತ್ತೆ. ಚಿಂತೆ ಮಾಡಬೇಡಿ. ಶುಭವಾಗಲಿ, ಶುಭ ದಿನ.